ಸಲಂಕರ್ ಅತಿ ಹೆಚ್ಚಿನ ಮಾರ್ಜಿನ್ ಆರಿಸಿಕೊಡುವಂತ ಪಾಸಿಬಿಲಿಟಿ ಇದ್ದಾಗ ಟಿಕೆಟ್ ಡಿನೈಲ್ ಯಾಕೆ ಆಯಿತು ಅನ್ನುವಂಥ ಪ್ರಶ್ನೆ ಬಂದಾಗ ನನಗೆಲ್ಲ ಕಂಡುಬಂದಂಥ ಉದಾಹರಣೆ ಅಂತಂದರೆ, ಒಬ್ಬ ವ್ಯಕ್ತಿ ನೀಟ್ ಕಂಡು ಬರ್ತಾರೆ ಮತ್ತು ಇನ್ನೂ ಅವ್ರ ಜೊತೆ ಇನ್ನೂ ಭಾಳ ಜನರೂ ಇರ್ಬೋದು. ಆದರೆ ನೀಟ್ ನಮ್ಗೆ ಕಂಡು ಬಂದಿದ್ದು ಇವತ್ತು ಎಲ್ಲರೂ ಭಾಳ ಮುಖ್ಯ ಬಂದು ಹೋಗಿ ಕಂಡು ಸಿ ಎಂ ಹೇಳ್ಬಾರ್ಲ್ಲ. ಅದು ಏನು ಎಲ್ಲ ಮೂಲ ಕಾರಣ ನೋಡಿ ಯಾವ ರೀತಿ ಆಟ ಆಡಿದ್ರು ಒಂದು ಸುದ್ದಿ ಸಲುವಾಗಿ ಇವತ್ತು ರಾತ್ರಿ ಟಿಕೆಟ್ ಅನೌನ್ಸ್ ಮಾಡಿದಾಗ ಬ್ಯಾರಕ್ಕೆ ಹೇಳ್ತೇನೆ ಟಿಕೆಟ್ ಅನೌನ್ಸ್ ಆಗಿ. ನಮ್ಮ ರಾಜ್ಯ ಕೋರ್ ಕಮಿಟಿ ಇಲಾಖೆ ಜಿಲ್ಲಾ ಮಟ್ಟದ ಕೋರ್ ಕಮಿಟಿಯಲ್ಲಾಗಲಿ ಈ ಪ್ರಶ್ನೆನ ಉದ್ಘೋಸ್ಕರ ಅವ್ರ ಹೆಸರೇ ಈ ಒಂದು ಪ್ರಿನ್ಸಿಪಲ್ ಮೇಲೆ ಮೇಲಿನ ಲೆವೆಲಲ್ಲಿ ಈ ಥರದ ಒಂದು ತೀರ್ಮಾನ ತೆಗೆದುಕೊಂಡಾಗಲೇ ಹೇಳ್ಬೇಕಲ್ಲ, ತೆಗೆದುಕೊಳ್ಳೋದಕ್ಕೆ ಮುಂದೆ ಹೇಳಿದ್ರೆ ಹೆಂಗೆ? ವಿಧಾನ ಪರಿಷತ್ತಿನ ಸದಸ್ಯತನ 6 ವರ್ಷ ಇನ್ನು 5 ವರ್ಷ 2 ತಿಂಗಳು ಸಮಯ ಇತ್ತು. ನಾಳೆ ಸರ್ಕಾರ ಬಂದ ಮೇಲೆ ಮಂತ್ರಿ ಮಾಡ್ತಾ ಇದ್ದು ಇದೇ ಮಾತನ್ನು ಅವ್ರಿಗೆ ಹೇಳಿದ್ದೇನೆ, ಅವ್ರಿಗೂ ಗೊತ್ತಿತ್ತು. ಅದರಿಂದ ನಾವೇ ಲಕ್ಷ್ಮಣ ಸೌದಿಗೆ ಅನ್ಯಾಯ ಮಾಡಿದ್ದೇವೆ. ಜಗದೀಶ್ ಶೆಟ್ಟರ್ಗೆ ಕರ್ಕೊಂಡು ಬಂದು ಸ್ಥಾನಮಾನಗಳು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಮಾಡಿದ್ದೇವೆ, ಅವರು ಸಹ ದುಡುಕುವಂತ ನಿರ್ಧಾರವನ್ನು ತಗೊಂಡಿರುವಂತದ್ದು ಯಾರು ಒಪ್ತಾರೆ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಜಗದೀಶ್ ಶೆಟ್ಟರ್ ನಿನ್ನೆ ಮೊನ್ನೆ 2-3 ಸಾರಿ ಮಾತನಾಡಿದೆ. ಸ್ವತಃ ಧರ್ಮೇಂದ್ರ ಪ್ರಧಾನ ಅವರು ಹೋಗಿ ಮಾತನಾಡಿದ್ರು, ನಿಮ್ಮ ಮನೆಯವರು ಬೇಕಾದ್ರೆ ಸೀಟ್ ಕೊಡ್ತೇನೆ, ನೀವು ರಾಜ್ಯಸಭೆಗೆ ಬನ್ನಿ ಕೇಂದ್ರದ ಸಚಿವರಾಗಿ. ನಾನು ಇಷ್ಟೇ ನಿಮ್ಗೆ ಹೇಳ್ತೇನೆ, ನಾನು ಇನ್ನೂ ಗಟ್ಟಿ ಇದ್ದೇನೆ, 80 ವರ್ಷ ಆಗಿರ್ಬೋದು ನನಗೆ. ಈ ಚುನಾವಣೆಯಲ್ಲಿ ಒಂದು ದಿನ ಮನೆ ಸೇರಿದೆ ನಾಡಿದ್ರಿಂದ, ವಿತ್ ಡ್ರಾಯಲ್ ಮುಗಿದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಹೋಗಿ ಇವರೆಲ್ಲರ ಬಣ್ಣವನ್ನು ಬಯಲು ಮಾಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆದು ಸರ್ಕಾರ ರಚನೆ ಮಾಡುವಂಥ ನಿಶ್ಚಿತ ಕಾರ್ಯಕರ್ತರನ್ನು